ಮಾಡದೇ ಇದ್ದಾಗ ಹಿಂತಿರುಗಿ ನೋಡುವಂತ ಪ್ರಶ್ನೆನೇ ಇಲ್ಲ. ನಾವು ಅದನ್ನ ಸಮರ್ಥವಾಗಿ ಎದುರಿಸ್ತೀವಿ ಅನ್ನುವಂಥದ್ದು ಮೊದಲು ಮಾನಸಿಕವಾಗಿ ಸಿದ್ಧ ಆಗ್ಬೇಕು. ನನ್ನ ವಿಚಾರದಲ್ಲಿ ನಾನು ಯಾವತ್ತೂ ರಾಜಕಾರಣಕ್ಕೆ ಬರಬೇಕು ಅಂತ ನಾನು ಡಿಸೈಡ್ ಮಾಡಿದೆ, ನನ್ನ ಫ್ಯಾಮಿಲಿನ ನಾನು ಇಂಥ ನೆಗೆಟಿವ್ ವೈಬ್ಸ್ ಇಂದ ಮೊದಲೇ ಟ್ರೈನ್ ಅಪ್ ಮಾಡಿದೆ. ಯಾಕಂದ್ರೆ ರಾಜಕಾರಣದಲ್ಲಿ ಸನ್ಮಾನಗಳಿಗಿಂತ ಅವಮಾನಗಳು ಟೀಕೆ ಟಿಪ್ಪಣಿಗಳೇ ಜಾಸ್ತಿ. ಇದಕ್ಕೆ ನಾವು ಸಿದ್ಧರಾಗಿದ್ರೆ ಮಾತ್ರ ನಾವು ರಾಜಕಾರಣಕ್ಕೆ ಬರಬೇಕು. ಆದ್ರಿಂದ ನಾನು ಮೊದಲೇ ನನ್ನ ಫ್ಯಾಮಿಲಿಯನ್ನ ಇಂಥ ನೆಗೆಟಿವ್ ಕಾಮೆಂಟ್ಸ್, ಇಂಥ ನೆಗೆಟಿವ್ ಆರೋಪಗಳು ಮತ್ತೆ ಇನ್ನೊಂದಷ್ಟು ಟೀಕೆ ಟಿಪ್ಪಣಿಗಳಿಗೆ ನಾನು ಮೊದಲೇ ತಯಾರು ಮಾಡಿದ್ದೆ. ಆದ್ರಿಂದ ಇದು ಹೆಚ್ಚು ನನಗಾಗ್ಲಿ ನನ್ನ ಕುಟುಂಬಗಳಾಗ್ಲಿ ನನ್ನ ಸ್ನೇಹಿತರಿಗಾಗ್ಲಿ ಅಷ್ಟು ಪರಿಣಾಮ ಬೀರಲಿಲ್ಲ. ಸೊ ಇವನು ಬಂದು ಹನಿ ಟ್ರ್ಯಾಪ್ ಅಂತ ಪ್ರಕರಣ ದಾಖಲೆ ಮಾಡಿದ. ಅದಾದ್ಮೇಲೆ ಪೊಲೀಸರು 11 ತಿಂಗಳ ಕಾಲ ಸುದೀರ್ಘವಾದ ತನಿಖೆಯನ್ನ ಮಾಡಿ ಇವತ್ತು ಈಗ 7ನೇ ತಾರೀಕು, ನಾನು ನಿಮ್ಮ ಎಲ್ಲರಿಗೂ ಒಂದು ಕಾಪಿ ಕೊಟ್ಟಿದ್ದೀನಿ, 7ನೇ ತಾರೀಕು ಇದೇ ಪೊಲೀಸರು ಸಂಬಂಧಪಟ್ಟಂತ ನ್ಯಾಯಾಲಯಕ್ಕೆ, ಘನ ನ್ಯಾಯಾಲಯಕ್ಕೆ ವರದಿಯನ್ನ ಸಲ್ಲಿಸಿದ್ದಾರೆ. ಇದರ ಸಾರಾಂಶವನ್ನು ನಿಮ್ಮ ಮುಂದೆ ಓದಕ್ಕೆ ಬಯಸ್ತೇನೆ. ಇದರಲ್ಲಿ ದಿನಾಂಕ ಇಲ್ಲಿವರೆಗೂ 20/7/2022 ಹಾಗೂ 14/11/2022 ಫಿರ್ಯಾದಿದಾರರಿಗೆ ಸಂಬಂಧಪಟ್ಟ ದಾಖಲಾತಿ ಸಾಕ್ಷ್ಯಾಧಾರಗಳನ್ನು ಪೂರೈಸಲು ಫಿರ್ಯಾದಿದಾರರಾದ ರಾಜ್ಕುಮಾರ್ ಠಾಕ್ಲೆ ಅವರಿಗೆ ಕಲಂ 91 CRPC ಪ್ರಕಾರ ನೋಟಿಸ್ ಕೊಟ್ಟು ತಿಳಿಸಿದರೂ ಸಹ ಇಲ್ಲಿವರೆಗೂ ಯಾವುದೇ ದಾಖಲಾತಿಗಳನ್ನು ಅವರು ಪೂರೈಸಿಲ್ಲ. ಇವರೇ ಒಡೋಗಿ ಕೊಟ್ಟಿದ್ದು ಹನಿ ಟ್ರ್ಯಾಪ್ ಅಂತ ಕೇಸ್ನ. ಆದ್ರೆ ಪೊಲೀಸರು ನೋಟಿಸ್ ಕೊಟ್ರೆ ಮಾತ್ರ ಯಾವುದೇ ಸಂಬಂಧಪಟ್ಟಂತ ದಾಖಲಾತಿಗಳಿಲ್ಲ. ಯಾಕಂತಂದ್ರೆ ಹನಿ ಟ್ರ್ಯಾಪ್ ಮಾಡಿದ್ರೆ ನಾನು ಯಾವ ಮುಖಾಂತರ ಮಾಡಿದೆ ಅಂತ ತೋರಿಸ್ಬೇಕಿತ್ತಲ್ಲ, ಅವ್ರ ವಿಡಿಯೋ ಯಾವ್ದು ತೋರಿಸಿದೀನಿ, ಯಾವಾಗ ಹಣ ಬೇಡಿಕೆ ಇಟ್ಟಿದ್ದೀನಿ ಅನ್ನೋದನ್ನ ತೋರಿಸ್ಬೇಕಾಗಿತ್ತು. ಪಾಪ ಅವರು ಬಹುಶಃ ಇದರಲ್ಲಿ ಫೇಲ್ ಆಗಿದ್ದಾರೆ. ಸೊ ಅದರಿಂದ ಪೊಲೀಸರು ಅವ್ರಿಗೆ ಸರಿಯಾದ ಉತ್ತರನೇ ಕೊಟ್ಟಿದ್ದಾರೆ. ಸೊ 2 ನೋಟಿಸ್ ಕೊಟ್ಟರು, ಅವ್ರು ಯಾವುದಕ್ಕೂ ರಿಪ್ಲೈ ಮಾಡಿಲ್ಲ. ಮತ್ತೆ ಇಲ್ಲಿಂದ ಈ ಪ್ರಕರಣದ ಸಂಪೂರ್ಣ ವರದಿಯನ್ನ ತನಿಖೆ ಮಾಡಿರುವಂತ ಪೊಲೀಸರು ಕೊಟ್ಟಿರುವಂತ ಸಾರಾಂಶ ಇದಿದೆ. ತನಿಖೆಯಿಂದ ಸಂಗ್ರಹಿಸಾದ ಸಾಕ್ಷ್ಯಾಧಾರಗಳಿಂದ ನೋಡಲಾಗಿ ಇಲ್ಲಿಯವರೆಗೂ ಫಿರ್ಯಾದಿದಾರರಾದ ರಾಜ್ಕುಮಾರ್ ಠಾಕ್ಲೆ ಅವರು ಹಾಗೂ ನವ್ಯಶ್ರೀ ಅವರು ಒಬ್ಬರಿಗೊಬ್ಬರು ಪರಿಚಯವಿದ್ದು ಇಬ್ಬರು ಒಟ್ಟಿಗೆ 28/12/2021 ಬೆಳಗಾವಿಯ ಈಫಾ ಹೋಟೆಲ್ನಲ್ಲಿ ಇದ್ದು, ತದನಂತರ ಫಿರ್ಯಾದಿದಾರರಾದ ರಾಜ್ಕುಮಾರ್ ಠಾಕ್ಲೆ ಅವರು ನವ್ಯಶ್ರೀವರನ್ನ ತಮ್ಮ ಮನೆಗೆ ಕರೆದುಕೊಂಡು ಹೋಗಿದ್ದು, ನಂತರ ಇವರಿಬ್ಬರ ನಡುವೆ 5 ಲಕ್ಷ ರೂಪಾಯಿಗಳ ಕೈಗಡ ಸಾಲ ಅಂತ ತೆಗೆದುಕೊಂಡು, ಇದರಲ್ಲಿ ರಾಜ್ಕುಮಾರ್ ಠಾಕ್ಲೆ ಅವರು ಅವರಿಗೆ ಹಿಂತಿರುಗಿಸದೆ ಇವರಿಬ್ಬರ ಮಧ್ಯೆ ವೈಮನಸ್ಸು ಉಂಟಾಗಿ ಇದನ್ನ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಬಗೆಹರಿಸಿಕೊಂಡಿದ್ರು. ಇದಾದ ನಂತರ ಇವರಿಬ್ಬರು ತಮ್ಮ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ತಮ್ಮ ತಮ್ಮಲ್ಲಿ ನಡೆದ ಹಣದ ವ್ಯವಹಾರದ ಬಗ್ಗೆ ಬರೆದುಕೊಂಡಿದ್ದು ಸಹ ಇರುತ್ತದೆ. ಹಾಗೆ ಮತ್ತೊಬ್ಬರ ಫಿರ್ಯಾದಿದಾರರು ನಮೂದಿಸಿರುವ ಹೆಸರಿನ ಫಿರ್ಯಾದಿದಾರರು ಹಾಗೂ ಫೋನ್ ಮಾಡಿ ಇವರಿಗೆ ಬ್ಲ್ಯಾಕ್ ಮೇಲ್ ಮಾಡಿರುವ ಬಗ್ಗೆ ಯಾವುದೇ ಸಾಕ್ಷ್ಯಾಧಾರಗಳು ಇರುವುದಿಲ್ಲ. ಹಾಗೂ ಇದರಲ್ಲಿ ಫಿರ್ಯಾದಿದಾರಾದ ನವ್ಯಶ್ರೀ ಇವರ ಹುಟ್ಟುಹಬ್ಬವನ್ನು ಆಚರಿಸುವ ಸಲುವಾಗಿ ಕಾಕತೀವ್ ಮ್ಯಾರಿಯಟ್ ಹೋಟೆಲ್ನಲ್ಲಿ ತಾವಾಗೇ ರೂಮ್ ಬುಕ್ ಮಾಡಿದ್ದು ಸಹ ಇರುತ್ತದೆ. ಸೊ ಆದ್ರಿಂದ ಈ ಸದರಿ ಘಟನೆಗಳು 2021 ನಡೆದಿದ್ದು ತಡವಾಗಿ ದೂರು ಕೊಟ್ಟಿದ್ದು ಸಹ ಇರೋದ ಕಾರಣ ಇದನ್ನ ಈ ಪ್ರಕರಣವನ್ನ ಸದರಿ ಪ್ರಕರಣವನ್ನ ಬಿ ಸಾಕ್ಷ್ಯಾಧಾರಗಳ ಕೊರತೆ ಹಾಗೂ ತಪ್ಪು ತಿಳುವಳಿಕೆ ಅಂತ ಪರಿಗಣಿಸಿ ಮಾರ್ಕೆಟ್ನ ವಿಭಾಗದ ಉಪ ಪೊಲೀಸ್ ವಿಭಾಗದ ಕಾರ್ಯಾಲಯದಲ್ಲಿ ಜಾವ ಸಂಖ್ಯೆ 147/22 ಅಂತಿಮ ವರದಿಯನ್ನು ಮಾನ್ಯ ಘನ ನ್ಯಾಯಾಲಯಕ್ಕೆ ಸಲ್ಲಿಸಲು ಅನುಮತಿ ನೀಡಿತು. ಇದೆಲ್ಲವನ್ನು ಬಿ ತಪ್ಪು ತಿಳುವಳಿಕೆ ಅಂತ ಪರಿಗಣಿಸಿ ಸಮ್ಮರಿ ಮಂಜೂರು ಮಾಡಲು ವಿನಂತಿ ಇದ್ದು ತನಿಖೆಯಿಂದ ಸಂಗ್ರಹಿಸಿದ ಕಾಗದ ಪತ್ರಗಳನ್ನು ಲಗತ್ತಿಸಲಾಗಿದೆ ಅಂತ ಹೇಳಿ ಪೊಲೀಸರು ಈ ಫೈಲ್ನ ಕ್ಲೋಸ್ ಮಾಡಿದ್ದಾರೆ.